ಹಲೋ, ನಮಸ್ಕಾರ. ಜಾಣರ ತಾಣಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಸಾರ್ವತ್ರಿಕ ಚುನಾವಣೆ ನಡೀತಾ ಇದೆ, ಇನ್ನು ಎರಡು ಸುತ್ತು ಮಾತ್ರ ಬಾಕಿ ಇದೆ. ಈ ಸಲದ ಚುನಾವಣೆ ತುಂಬ ಜಿದ್ದಾಜಿದ್ದಿಯಾಗಿ ಮೋದಿ ವರ್ಸಸ್ ಆಲ್ ಅನ್ನಂಗಾಯಿತು. ಮೋದಿ ವಿರುದ್ಧ ಎಲ್ಲರೂ, ಇಂಡಿಯಾ ಅಂತ ಹೆಸರಿಟ್ಕೊಂಡು ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಮೊದಮೊದಲು ಆಗದೆ ಹೋದರೂ ಕೂಡ ಅಂತೂ ಎಲ್ಲರೂ ಒಟ್ಟಾದರು. ಯಾಕಂದರೆ ಬೇರೆ ಬೇರೆಯಾಗಿ ಚುನಾವಣೆಗೆ ಬಂದಿದ್ದರೆ ಅವ್ರಿಗೆ ಗೊತ್ತಿತ್ತು ಮೋದಿಯನ್ನು ಸೋಲಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಈ ಹಂತದಲ್ಲಿ ಒಂದಷ್ಟು ಗೆಸ್ ಮಾಡಬಹುದೇನೋ, ಆದರೆ ಅಂಡರ್ ಕರೆಂಟ್ ಇತ್ತ, ನಾವು ಅಂದುಕೊಂಡಿರೋದಕ್ಕಿಂತ ಬೇರೆಯಾಗೇ ಚುನಾವಣೆ ಫಲಿತಾಂಶ ಬರಬಹುದು. ಯಾಕಂದರೆ ಜನರ ಮನಸ್ಸಿನಲ್ಲಿ ಏನಿದೆ ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಏನೇ ಆಗಲಿ, ಈ ಸಲದ ಚುನಾವಣೆ ಅತ್ಯಂತ ಶಾಂತಿಪೂರ್ಣವಾಗಿ ತುಂಬ ಸಮರ್ಥವಾಗಿ ಚುನಾವಣಾ ಆಯೋಗ ಮಾಡಿದ್ದಕ್ಕೆ ನಾನು ಫಸ್ಟು ಚುನಾವಣಾ ಆಯೋಗಕ್ಕೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೀನಿ. ಅದ್ಭುತವಾಗಿ ಮಾಡಿದ್ದಾರೆ, ಬಹಳ ಕಷ್ಟಪಟ್ಟಿದ್ದಾರೆ ಅಂತ ಅನಿಸುತ್ತೆ. ಇಷ್ಟೊಂದು ಶಾಂತಿ ರೀತಿಯಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬಿಹಾರ್ನಲ್ಲಿ ಏನಾದರೂ ನಡೆದರೆ ಅವನು ಗಣನೆಗೆ ತಗೋಬಾರದು. ಅವು ಇರದೇ ಹಾಗೆ ಅಲ್ಲಿ ಒಂದಷ್ಟು ನಡೆದ್ರೇನೋ, ಒಂದಷ್ಟು ಹೆಣ ಬಿದ್ದರೇನೆ ಚುನಾವಣೆ ಅನ್ನಂಗೆ ಆಗಿಬಿಟ್ಟಿದೆ. ಅದನ್ನು ಬಿಟ್ಟರೆ, ಯಾಕಂದರೆ ಬೇಕು ಅಂತ ಮಾಡೋರಿಗೆ ಏನು ಮಾಡೋಕ್ಕಾಗಲ್ಲ. ಓಪನ್ನಾಗಿ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಆದವರೇ ಓಪನ್ನಾಗಿ ಹೇಳ್ತಾರೆ, ನನ್ನನ್ನು ಸೋಲಿಸಿದ ನಂದಿಗ್ರಾಮದ ಜನತೆಗೆ ನಾನು ತೋರಿಸ್ತೀನಿ ಏನು ಅಂತ ಹೇಳಿ ಅಂತೇಳಿ. ಈ ಥರದ ಮೆಂಟಾಲಿಟಿ ಇದ್ದಾಗ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ರೋಷ, ಆವೇಶ ಇವುಗಳಿಗೆ ಸ್ಥಾನವೇ ಇಲ್ಲ. ಆ್ಯಕ್ಚುಲಿ ಆ ಮಾನಸಿಕತೆ ಇದ್ದಿದ್ದರಿಂದನೇ ನಾನೇ ಗೆಲ್ಲಬೇಕು, ನಾನೇ ಇರಬೇಕು ಇಲ್ಲಿ ಅನ್ನುವ ಈ ಮನೋಭಾವ ಬಂದಾಗ ಈ ಜಗಳಗಳು, ಹೊಡೆದಾಟಗಳು, ಒಂದಷ್ಟು ಹೆಣ ಉರುಳೋದು ಸಾಧ್ಯ ಆಗುತ್ತೆ. ಪೊಲಿಟಿಷಿಯನ್ ಹೆಣ ಉರುಳೋದಿಲ್ಲ, ಹೆಣ ಉರುಳೋದು ಜನಸಾಮಾನ್ಯರದೆ. ಇದನ್ನು ಸಾಮಾನ್ಯ ಜನ ಅರ್ತ್ಕೋಬೇಕು. ಒಬ್ಬ ವ್ಯಕ್ತಿಯ ಹಿಂದೆ ಅತಿಯಾಗಿ ಬೀಳಬಾರ್ದು, ಜೀವ ಕಳ್ಕೊಳ್ಳೋಕ್ಕೆ ಹೋಗಬಾರ್ದು. ನಮ್ಮ ಜೀವ ನಮಗೆ ಬಹಳ ಮುಖ್ಯ, ಇನ್ನೊಬ್ಬರು ಮುಖ್ಯ ಇದೆಯಲ್ಲೋ ಗೊತ್ತಿಲ್ಲ. ಅಂತೂ ಈಗ ಒಂದು ಹಂತಕ್ಕೆ ಬಂದಿದೆ. ಆಲ್ರೆಡಿ BJP ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ, ಮೋದಿ ಸರ್ಕಾರ ಬರೋದು ಗ್ಯಾರಂಟಿ ಅಂತ. ಇಂಡಿಯಾದವರು ಅವರು ಹೇಳ್ತಿದ್ದಾರೆ, ನಮ್ಮದೇ ಗ್ಯಾರಂಟಿ ಅಂತ. ಆದರೆ ಅವ್ರ ಕಡೆಯಿಂದ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅಂತ ಇನ್ನೂ ಗೊತ್ತಿಲ್ಲ. ಒಂದು ವೇಳೆ ಇಂಡಿಯಾ ಅಂತ ಹೆಸರಿಟ್ಕೊಂಡಿರುತ್ತೆ, ಇಂಡಿ ಅಲಯನ್ಸ್ ಏನಿದೆ, ಈ ಇಂಡಿ ಅಲಯನ್ಸ್ ಏನಾದರೂ ಮೆಜಾರಿಟಿ ತಗೊಳ್ತು ಅಂತಂದರೆ ತುಂಬ ಜಗಳಗಳು ನಡೆಯೋದು, ಸ್ಮೂತಾಗಿ ಗೌರ್ಮೆಂಟ್ ಮಾತ್ರ ನಡೆಯಲಿಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಹೇಳಬಲ್ಲೆ ನಾನು. ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು ಅನ್ನೋದಕ್ಕೇ ತಿಕ್ಕಾಟ ಶುರುವಾಗುತ್ತೆ. ಆಮೇಲೆ ಒಳ್ಳೆಯ ಆದಾಯ ಬರುವ, ಅಂದರೆ ಫೈನಾನ್ಸ್ ಆಗಲಿ, ದೊಡ್ಡ ಕೈಗಾರಿಕೆ ಆಗಲಿ, ಇಂಥ ಹೋಮ್ ಆಗಲಿ, ಇಂತಹ ಆದಾಯ ತರುವಂತಹ ಮಿನಿಸ್ಟ್ರಿಗಳೇನಿದ್ದಾವೆ ಅದಕ್ಕೆ ಹಗ್ಗ ಜಗ್ಗಾಟ ಶುರುವಾಗುತ್ತೆ. ಆ ಡ್ರಾಮಾನ ನಾವು ಆಮೇಲೆ ನೋಡ್ಬೋದು. ಮೋಸ್ಟ್ಲಿ ಅದು ಆಗಲ್ಲ ಅಂತ ಅನಿಸುತ್ತೆ, ನನಗಂತೂ ಹಾಗೆ ಅನಿಸುತ್ತೆ. ಮತ್ತೆ ಮೋದಿ ಬರುವ ಚಾನ್ಸೇ ಜಾಸ್ತಿ ಇದೆ. ಈಗ ಒಂದು ವೇಳೆ ಮೋದಿ ಗೆದ್ದರು ಅಂತ ಇಟ್ಕೊಳ್ಳೋಣ, ಮೋದಿ ಸರ್ಕಾರ ಆಯಿತು ಅಂತಂದರೆ ಇದರ ನಿಷ್ಕರ್ಷ ಒಂದೇ ಇರೋದು, ಜನ ಮೋದಿಯವರ ಮೇಲೆ ಇರಿಸಿರ್ತಕ್ಕಂಥ ವಿಶ್ವಾಸ. ಯಾಕಂದರೆ 10 ವರ್ಷಗಳ ಕಾಲ ಕಡಿಮೆ ಏನಲ್ಲ, 10 ವರ್ಷ ಆಡಳಿತ ನಡೆಸಿದ ಮೇಲೆ ಆ್ಯಂಟಿ ಇನ್ಕಂಬನ್ಸಿ ಅಂತೇನು ಹೇಳ್ತೀವಿ, ಆಡಳಿತ ವಿರೋಧಿ ಅಲೆ ಬರುತ್ತೆ ಅನ್ನುವುದು. ಅದಕ್ಕಾಗಿಯೇ ಇಂಡಿ ಅಲಯನ್ಸ್ನವರೆಲ್ಲ ಒಗ್ಗಟ್ಟಾಗಿ ಹೋರಾಡ್ತಿರೋದು ಅದರ ಸಲುವಾಗಿ. 10 ವರ್ಷ ಆಯಿತು ಅಂತಂದಮೇಲೆ ಜನ ಸಾಕು ಅಂಥೇಳಿ ಬೇರೆ ತರ್ತಾರೆ ಅಂತ. ಸ್ವಾಮಿ, ಇದು ಶುದ್ಧ ಸುಳ್ಳು. ಇದು ಯಾಕಾಗಿತ್ತು ಅಂತ ಹೇಳ್ತೀನಿ ನಾನು. ಹಿಂದಿನ ಸರ್ಕಾರಗಳು ನಡೆದಾಗ ಯಾಕಾಗಿತ್ತು ಅಂತಂದರೆ ಜನರು ರೋಸಿ ಹೋಗುವಂಗೆ ನೀವು ಮಾಡಿದ್ರಿ, ಅದಕ್ಕೋಸ್ಕರ ಜನ ನಿಮ್ಮನ್ನು ತಿರಸ್ಕರಿಸಿದರು. 10 ವರ್ಷ ಆಯಿತು ಅಂತ ತಿರಸ್ಕಾರ ಮಾಡಲಿಲ್ಲ. ಅದೇ ಜ್ಯೋತಿ ಬಸು ಅವರು 25 ವರ್ಷ ಆಳ್ಕೆ ಮಾಡಿದರು, ಅಲ್ಲಿ ಆ್ಯಂಟಿ ಇನ್ಕಂಬನ್ಸಿ 10 ವರ್ಷಕ್ಕೆ ಯಾಕೆ ನಡೀಲಿಲ್ಲ? ಯಾಕಂದರೆ ಅವರು ಜನಪ್ರಿಯರಾಗಿದ್ದರು, ಜನರ ವಿಶ್ವಾಸ ಅವ್ರ ಮೇಲೆ ಇತ್ತು. ಹಾಗೇ ಒಂದು ವೇಳೆ ಮೋದಿಯವರು ಗೆದ್ದರೆ ಅದರ ಕ್ಲಿಯರ್ ಮ್ಯಾಂಡೇಟ್ ಅದು, ಇವರು ವಿಶ್ವಾಸಾರ್ಹರು, ಇವರ ಮೇಲೆ ನಮಗೆ ವಿಶ್ವಾಸ ಇದೆ,
ವಿಶ್ವಾಸದಿಂದ ಅವರನ್ನು ತಂದಿದ್ದಾರೆ. ಈ ವಿಶ್ವಾಸಕ್ಕೆ ಮನ್ನಣೆ ಕೊಡಲೇಬೇಕು, ಯಾಕಂದರೆ ಇದು ಲೋಕತಂತ್ರ. ಜನಾಭಿಪ್ರಾಯಕ್ಕೆ ಮೆಜಾರಿಟಿ ಜನ ಏನು ಬಯಸ್ತಾರೆ ಅದಕ್ಕೆ ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕು. ಆಗ ನಿಮ್ಮ ಕುಂಟುನೆಪಗಳು ಶುರುವಾಗೋದು ಬೇಡ. ಈ ಸಾರಿ EVM ಅದನ್ನು ಹ್ಯಾಕ್ ಮಾಡಿದ್ರು ಅಂತಾಗಲಿ, ಅಥವಾ ಎಲೆಕ್ಷನ್ ಕಮಿಷನ್ ಮೇಲೆ ಗೂಬೆ ಕೂರಿಸೋದಾಗಲಿ, ಇದೆಲ್ಲ ನಡೆಯೋದು ಬೇಡ. ಯಾಕಂದರೆ ಅಂಥದ್ದು ಯಾವುದೂ ನಡೆದಿಲ್ಲ. ಎಲೆಕ್ಷನ್ ಕಮಿಷನ್ ತುಂಬ ಚೆನ್ನಾಗಿ ವರ್ಕ್ ಮಾಡಿದೆ ಈ ಸಾರಿ ಅಂತೂ. ಅದಕ್ಕೋಸ್ಕರ ಎಲ್ಲರೂ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ಆಮೇಲೆ ಇನ್ನೊಂದು, ಈ ಅಪೋಸಿಷನ್ನಲ್ಲಿರ್ತಕ್ಕಂಥವ್ರ ಒಂದು ಕೆಟ್ಟ ಅಭ್ಯಾಸ ಏನಂದರೆ, ಆ ಮಾತನಾಡುವಾಗ ನಿಮ್ಮ ಪ್ರೈಮ್ ಮಿನಿಸ್ಟರ್, ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಮಾತಾಡ್ತಾರೆ. ಅಂದರೆ BJPಯವರ ಜೊತೆಗೆ ಮಾತನಾಡುವಾಗ ನಿಮ್ಮ ಪ್ರೈಮ್ ಮಿನಿಸ್ಟರ್, ನಿಮ್ಮ ಪ್ರೈಮ್ ಮಿನಿಸ್ಟರ್ ಅಂತ ಮಾತಾಡೋದು, ಇದು ಶುದ್ಧ ತಪ್ಪು. ಅವರು ಇಡೀ ದೇಶಕ್ಕೆ ಪ್ರಧಾನಿ. ನೀವು ಮೋದಿ ವ್ಯಕ್ತಿಯಾಗಿ ನಿಮಗೇನಾದರೂ ಅವರಿಂದ ತೊಂದರೆ ಆಗಿತ್ತು, ಅವ್ರನ್ನ ನೀವು ಸೇರೋದಿಲ್ಲ ಅಂತಂದರೆ ಆ ಮಾತು ಬೇರೆ. ಅದು ಮೋದಿ ಒಬ್ಬ ವ್ಯಕ್ತಿಯಾಗಿ ಯಾರಿಗೂ ಬೇಡವಾಗಿಲ್ಲ. ಅವರು ನಿಮಗೆ ಯಾಕೆ ಬೇಡವಾಗಿದ್ದಾರೆ ಅಂತಂದರೆ, ನೀವು ಮಾಡಿದ ಕಾರನಾಮಗಳನ್ನು, ನಿಮ್ಮ ಘೋಟಾಲೆಗಳನ್ನು EDCBIನ ಬಿಟ್ಟು ಅದನ್ನು ಹೊರಗಡೆ ತೆಗಿತಿದ್ದಾರೆ ಅಷ್ಟೇ. ಅವರು ಏನು ನಡೆದಿತ್ತು ಅದು ಹೊರಗೆ ಬರ್ತಾ ಇದೆ ಅಷ್ಟೇ, ನಡೀಲಾರದ್ದೇನಲ್ಲ ಅದು. EDCBI ಇವರನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ನಮಗೆ ಬೇಕು ಸ್ವಾಮಿ, ಮೋದಿಯವರು EDCBI ಮತ್ತು ಇನ್ಕಮ್ ಟ್ಯಾಕ್ಸ್ನವ್ರನ್ನ ತಪ್ಪಾಗಿ ಉಪಯೋಗ ಮಾಡ್ಕೊಳ್ತಿದ್ದಾರೆ. ಗಲತ್ ಇಸ್ತೇಮಾಲ್ ಅಂತ ಹೇಳ್ತಾರೆ ಅವರು. ಗಲತ್ ಇಸ್ತೇಮಾಲ್ ಕರ್ರೇ ಓ ಲೋಕ, ಗಲತ್ ಇಸ್ತೇಮಾಲ್ ಎಲ್ಲಿದೆ ಇದು? ಎಲ್ಲೆಲ್ಲಿ ಛಾಪಮಾರಿ ಆಗಿದೆಯೋ ಅಲ್ಲಲ್ಲಿ ಭಂಡಾರ ಸಿಗ್ತಲ್ಲ. ಇವರೆಲ್ಲ ಒಬ್ಬರ ಮನೆಗೆ ದಾಳಿ ಮಾಡಬೇಕಾದಾಗ ಎಷ್ಟೋ ತಯಾರಿ ಮಾಡ್ಕೊಂಡಿರ್ತಾರೆ, ಸುಮ್ಮನೆ ಅಲ್ಲ ಅದು. ಹೌದು, ಒಂದು ವೇಳೆ ಅವರಿಗೆ ರಾಂಗ್ ಇನ್ಫಾರ್ಮೇಷನ್ ಬಂದಿತ್ತು, ನಿಮ್ಮ ಮನೆ ಬಂದು ಚೆಕ್ ಮಾಡಿದ್ರು ಏನು ಸಿಗಲಿಲ್ಲ ಅಂತ ಇಟ್ಕೊಳ್ಳಿ, ಅದರಿಂದ ನಿಮಗೆ ಒಳ್ಳೆ ಸರ್ಟಿಫಿಕೇಟ್ ಸಿಗ್ತಲ್ಲ ಸ್ವಾಮಿ, ನೀವು ಕ್ಲೀನ್ ಆಗಿದ್ದೀರಿ ಅಂತ. ಆಮೇಲೆ ಹೇಳ್ಕೋಬೋದಲ್ಲ, CBI ಬಂತು ನನ್ನ ಮನೆಯನ್ನ ಚೆಕ್ ಮಾಡಿದೆ ಏನು ಸಿಗಲಿಲ್ಲ, ನೋಡಿ ನಾನು ಎಷ್ಟು ಕ್ಲೀನ್ ಆಗಿದ್ದೀನಿ ಅಂತ. ಕ್ಲೀನ್ ಆಗಿದ್ದರೆ ಕ್ಲೀನ್ ಆಗಿ ಅವ್ರ ಮನೆಗೆ ಬಂದು ಏನು ನೋಡ್ತಾರೆ ರೀ? ನಿಮ್ಮದು ಕಾಗದ ಪತ್ರಗಳನ್ನು ನೋಡ್ತಾರೆ, ನಿಮ್ಮ ಲ್ಯಾಪ್ಟಾಪ್ ನೋಡ್ತಾರೆ, ಮನೆಗೆ ಏನೇನು ಎಲ್ಲೆಲ್ಲಿ ಏನೇನು ಬಚ್ಚಿಟ್ಟಿದ್ದೀರಿ ಅಷ್ಟು ನೋಡ್ತಾರೆ. ಬಚ್ಚಿಡುವಂಥ ಕೆಲಸ ಯಾಕೆ ಮಾಡ್ತೀರಿ ಹಾಗಾದರೆ? ನೀವು ಬಂದರೆ ಬರಲಿ ಬಿಡ್ರಿ, ED ಬಂತು ಅಂದರೆ ಸ್ವಾಗತ ಮಾಡಿ. ED ಆಗಲಿ, CBI ಆಗಲಿ, ಇನ್ಕಮ್ ಟ್ಯಾಕ್ಸ್ನವರಾಗಲಿ, ಅವರು ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಅವರಿಂದ ಸರಿಯಾಗಿ ಕೆಲಸ ಮಾಡಿಸ್ತಿದೆ. ಏನು ಮಾಡಬೇಕಪ್ಪ, ನೀವು ಮಾಡಿರಿ ನಿಮ್ಮ ಕೆಲಸಗಳಂತ. ತಪ್ಪು ನಿಮ್ಮ ಕಡೆ ಇಟ್ಕೊಂಡು ಅವ್ರ ಮೇಲೆ ಗೂಬೆ ಕುಂದಿರ್ಸಿದ್ರೆ ಇದು ಯಾವ ಲೆಕ್ಕ? ಇದು ಸಾಮಾನ್ಯ ನಾಗರಿಕನಾಗಿ ಈಗೇನು EDCBIನ ಯಾವ ರೀತಿ ಉಪಯೋಗ ಮಾಡ್ಕೊಳ್ತಿದ್ದಾರೋ ಹಾಗೆ ಉಪಯೋಗ ಮಾಡ್ಕೋಬೇಕು. ಯಾರ್ಯಾರು ಅಕ್ರಮವಾಗಿ ಹಣವನ್ನು ಗಳಿಸಿದ್ದೀರಿ ಅವರೆಲ್ಲ ವಾಪಸ್ ತಂದು ಕೊಡಬೇಕು, ಜೈಲಿಗೆ ಹೋಗಬೇಕು. ತಪ್ಪು ಮಾಡಿದ ಮೇಲೆ ಶಿಕ್ಷೆ ಆಗಬೇಕು ಮನುಷ್ಯನಿಗೆ. ತಪ್ಪು ಯಾಕೆ ಮಾಡ್ತೀರಿ ನೀವು ಹಾಗಾದರೆ? ಅದಕ್ಕೆ ಒಬ್ಬ ನಾಗರಿಕನಾಗಿ ನಾನು ಬಯಸೋದೇ ಅದು. EDCBI ಇನ್ಕಮ್ ಟ್ಯಾಕ್ಸ್ ತಮ್ಮ ಕೆಲಸಗಳನ್ನು ತಾವು ಮಾಡದೆ ಹೋದಾಗ, ಅಥವಾ ಅವ್ರನ್ನ ಮಾಡಲಿಕ್ಕೆ ನೀವು ಬಿಡದೇ ಇದ್ದರೆ ದೇಶಕ್ಕೆ ಹೊಡೆತ ಬೀಳುತ್ತೆ, ದೇಶ ಕಂಗಾಲಾಗಿ ಹೋಗುತ್ತೆ. ಇದಕ್ಕೆ ಜ್ವಲಂತ ಉದಾಹರಣೆ ನಮ್ಮ ಜೊತೆಯಲ್ಲೇನೇ 1947 ಹೊಸ ರಾಷ್ಟ್ರವಾಗಿ ನಮ್ಮ ಜೊತೆಯಲ್ಲೇ ಹೋಗಿರ್ತಕ್ಕಂಥ ಪಾಕಿಸ್ತಾನ ಏನಾಗಿದೆ ಅದನ್ನು ನೋಡಿ ಎಚ್ಚೆತ್ಕೋಬೇಕು ನಾವು. ಶುದ್ಧ ಹಸ್ತರ ಕೈಯಲ್ಲಿ ಸರ್ಕಾರ ಇರಬೇಕು. ಧೋಕೆಬಾಜಿಗಳಾಗಲಿ, ಭ್ರಷ್ಟಾಚಾರಿಗಳ ಕೈಯಲ್ಲಿ ಸರ್ಕಾರ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಪಾಕಿಸ್ತಾನನೇ ನಿದರ್ಶನ. ಯಾರೇ ಗೆಲ್ಲಲಿ, ಯಾರೇ ಪ್ರೈಮ್ ಮಿನಿಸ್ಟರ್ ಆಗಲಿ, ಅವರು ಎಲ್ಲರ ಪ್ರೈಮ್ ಮಿನಿಸ್ಟರ್. ಅಟ್ಮೋಸ್ಟ್ ರೆಸ್ಪೆಕ್ಟ್ ಇರಬೇಕು. ಇನ್ಸ್ಟಿಟ್ಯೂಷನಲ್ ಪೊಸಿಷನ್ ಇರತಕ್ಕಂಥವರಿಗೆ ನಾವು ಅತ್ಯಂತ ರೆಸ್ಪೆಕ್ಟನ್ನು ಕೊಡಬೇಕು. ಅದರಿಂದ ಏನು, ನಮಗೆ ನಾವು ರೆಸ್ಪೆಕ್ಟ್ ಮಾಡಿಕೊಂಡಂಗೆ. ಯಾಕೆ ನಮ್ಮ ಪ್ರತಿನಿಧಿಗಳವರು, ನಾವು ವಿಶ್ವಾಸ ಇಟ್ಟು ಅವರನ್ನು ಅಲ್ಲಿಗೆ ಕಳಿಸಿದ್ದೀವಿ. ನಮ್ಮ ಪ್ರತಿನಿಧಿಗಳಷ್ಟೇ ಅವರು, ಆ ವ್ಯಕ್ತಿಗಳಲ್ಲ. ಅಲ್ಲಿ ಹೋದಾಗ ಅವರು ಆ ಸ್ಥಾನಕ್ಕೆ ಬೆಲೆ ಕೊಡಬೇಕು, ರೆಸ್ಪೆಕ್ಟ್ ಕೊಡಬೇಕು, ಎಲ್ಲರೂ ಕೊಡಬೇಕು. ಭಾರತದಲ್ಲಿ ಯಾರ್ಯಾರಿದ್ದೀರೋ ಎಲ್ಲರೂ ಕೊಡಬೇಕು. ಒಂದು ವೇಳೆ ಮೋದಿಯವರು ಗೆದ್ದರೆ
ನಿಷ್ಕರ್ಷ ಬರೋದೊಂದೇ, ಇಂಡಿಯಾ ಅಲಯನ್ಸ್ನವ್ರನ್ನ ಯಾರನ್ನೂ ತಿರಸ್ಕಾರ ಏನು ಮಾಡಿದ್ದಲ್ಲ, ಅದು ನಿಮ್ಮ ತಿರಸ್ಕಾರ ಮಾಡಿ ಅಲ್ಲ, ಮೋದಿಯವರ ಮೇಲೆ ಭರವಸೆ ಇಟ್ಟು, ಹೆಚ್ಚಿನ ಭರವಸೆ ಇಟ್ಟಿದ್ದಕ್ಕೆ ಹೆಚ್ಚು ಜನ ಅವರನ್ನು ಆರಿಸಿದ್ದಾರೆ. ಮೆಜಾರಿಟಿಗೆ ತಲೆ ಬಾಗಲೇಬೇಕು, ಯಾಕಂದರೆ ಇದು ಪ್ರಜಾಪ್ರಭುತ್ವ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಗಿವ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಟು ಆಲ್ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.